सर्वेभ्यः सुप्रभातम्। ನನ್ನ ಹೆಸರು ಸವಿತಾ ಜೋಶಿ। ನಾನು ಹುಟ್ಟಿ ಬೆಳೆದದ್ದು, ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ದು ಶಿರ್ಸಿಯಲ್ಲಿ। ಅದೇ ರೀತಿ ಸಂಸ್ಕೃತ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದೇನೆ। ಈಗ ಸಂಸ್ಕೃತ ಶಿಕ್ಷಕಿಯಾಗಿ ಸಂತ ಮೀರಾ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ। ನಾನು ವಾಸವಾಗಿರೋದು ಬೆಳಗಾವಿಯಲ್ಲಿ। ನನಗೆ ಮೊದಲಿನಿಂದಲೂ ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕೆಂದು ಇಚ್ಛೆ ಇತ್ತು। ಆದ್ದರಿಂದ ಸಂಸ್ಕೃತವನ್ನೇ ಐಚ್ಛಿಕ ಭಾಷೆಯನ್ನಾಗಿ ತೆಗೆದುಕೊಂಡು ಕ್ರಿಟಿಕಲ್ ಸ್ಟಡಿ ಆಫ್ ಭಗವದ್ಗೀತಾ ಎನ್ನುವ ವಿಷಯದ ಮೇಲೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ। 2020 ಮಾರ್ಚಲ್ಲಿ ಕೊರೋನಾದಿಂದಾಗಿ ಲಾಕ್ಡೌನ್ ಆಗಿ ಪ್ರತಿಯೊಬ್ಬರೂ ಸಹ ಗೃಹ ಬಂಧನದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು। ಎಷ್ಟೋ ಸಾವು ನೋವುಗಳಿಂದ ನಾವು ಮನೋಕ್ಲೇಶವನ್ನ ಅನುಭವಿಸುತ್ತೇವೆ। ಆಗ ನನಗೆ ಹೊಳೆದಂತಹ ಯೋಚನೆ ಈ ಆನ್ಲೈನ್ ಶ್ಲೋಕ ಕ್ಲಾಸ್। ನಾನ್ಯಾಕೆ ಆನ್ಲೈನ್ ಮೂಲಕ ಮಕ್ಕಳಿಗೆ ಭಗವದ್ಗೀತೆ, ರಾಮರಕ್ಷಾ ಎಲ್ಲಾ ಶ್ಲೋಕಗಳನ್ನು ಕಲಿಸಬಾರದು ಎನ್ನುವ ಯೋಚನೆಯಿಂದ ನಾನು ದಿ ಶ್ಲೋಕ ಕ್ಲಾಸ್ ಎನ್ನುವಂತಹ ಆನ್ಲೈನ್ ಕ್ಲಾಸ್ ಅನ್ನು ಪ್ರಾರಂಭಿಸಿದೆ। ಅದೇ ರೀತಿ ಪುಟ್ಟ ಪುಟ್ಟ ಮಕ್ಕಳಿಗೆ ನಿತ್ಯಪಠಣ ಶ್ಲೋಕಗಳನ್ನು, ಗಣೇಶ ಸ್ತೋತ್ರವನ್ನು, ಮಹಾಲಕ್ಷ್ಮಷ್ಟಕ ಸ್ತೋತ್ರವನ್ನು ಪ್ರಾರಂಭಿಸಿದೆ। ಈಗ 2 ವರ್ಷದಿಂದ ನಾನು ಪ್ರತಿನಿತ್ಯ ಬೆಳಗ್ಗೆ 10ರಿಂದ 1 ಗಂಟೆ, ಮಧ್ಯಾಹ್ನ 3ರಿಂದ 6 ಗಂಟೆ ಪುಟಾಣಿ ಮಕ್ಕಳಿಗೆ ಸಂಸ್ಕೃತವನ್ನು ಶ್ಲೋಕವನ್ನು ಕಲಿಸುತ್ತಾ ಕಾಲಯಾಪನ ಮಾಡುತ್ತಿದ್ದೇನೆ। ಬಹಳ ಖುಷಿಯನ್ನು ಕೊಡುತ್ತಿದೆ ಪುಟಾಣಿ ಮಕ್ಕಳಿಗೆ ಕಲಿಸುವುದು। ನನಗೆ ಮೊದಲಿಂದನೂ ಸಂಸ್ಕೃತ ಅಧ್ಯಯನ ಮಾಡುವುದು, ಅದೇ ರೀತಿ ಮಕ್ಕಳಿಗೆ ಕಲಿಸುವುದರಿಂದ ಬಹಳ ಸಂತೃಪ್ತಿ। ಆದ್ದರಿಂದ ನಾನು ಪ್ರಾರಂಭಿಸಿದಂತಹ ದಿ ಆನ್ಲೈನ್ ಕ್ಲಾಸ್ ಮಕ್ಕಳನ್ನು ಎಷ್ಟೋ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಸಹ ಪಡೆದಿದ್ದಾರೆ। ಅದೇ ರೀತಿ ಮನೆಯಲ್ಲಿ ಪ್ರತಿದಿನ ಮುಂಜಾನೆಯಿಂದ ಸಂಜೆಯವರೆಗೆ ಆನ್ಲೈನ್ ಗೇಮ್ನಲ್ಲಿ, ಅದೇ ರೀತಿ ಟಿವಿ ನೋಡುವುದರ ಮೂಲಕ ಕಾಲಯಾಪನ ಮಾಡುತ್ತಿದ್ದಂತಹ ಮಕ್ಕಳು ಇಂದು ಸಂಸ್ಕೃತ ಶ್ಲೋಕವನ್ನು ಕಲಿಯುವುದರ ಮುಖಾಂತರ ತನ್ನ ತಂದೆ ತಾಯಂದರಿಗೆ ಬಹಳ ಸಂತೋಷವನ್ನು ನೀಡುತ್ತಿದ್ದಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ। ಕೇವಲ 5 ಮಕ್ಕಳಿಂದ ಪ್ರಾರಂಭವಾದಂತಹ ನಮ್ಮ ದಿ ಆನ್ಲೈನ್ ಕ್ಲಾಸ್ ಈಗ 100 ಮಕ್ಕಳನ್ನು ಪಡೆದು, ಅದೇ ರೀತಿ ಬೆಳಗಾವಿ ಅಲ್ಲದೆ ಬೆಂಗಳೂರು, ಮಂಗಳೂರು, ಪೂನಾ, ಮುಂಬೈ, ಅದೇ ರೀತಿ ವಿದೇಶದಲ್ಲಿಯೂ ಸಹ ಲಂಡನ್, ಮಲೇಷಿಯಾ, ಕ್ಯಾಲಿಫೋರ್ನಿಯಾ ಮುಂತಾದ ದೇಶದ ವಿದ್ಯಾರ್ಥಿಗಳು ಸಹ ಇಂದು ನಮ್ಮ ದಿ ಶ್ಲೋಕ ಕ್ಲಾಸ್ನಲ್ಲಿ ಎಷ್ಟೋ ಶ್ಲೋಕಗಳನ್ನು ಕಲಿಯುತ್ತಿದ್ದಾರೆ. ಅದೇ ರೀತಿ ಮಕ್ಕಳ ಜೊತೆಗೂಡಿ ಪಾಲಕರು ಸಹ, ತಾಯಂದಿರು ಸಹ ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮವನ್ನು ಪಠಿಸುತ್ತಿದ್ದಾರೆ. ಕೆಲವು ಪಾಲಕರ ಇಚ್ಛೆಯ ಮೇರೆಗೆ ಈಗ ನಾನು ದಿ ಆನ್ಲೈನ್ ಶ್ಲೋಕ ಕ್ಲಾಸ್ನ ಯೂಟ್ಯೂಬ್ ಚಾನೆಲ್ ಸಹ ಪ್ರಾರಂಭಿಸುತ್ತಿದ್ದೇನೆ. ಅದರಲ್ಲಿ ಮಕ್ಕಳಿಗೆ ಕಲಿಸಿದಂತಹ ಶ್ಲೋಕಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಸ್ಪರ್ಧೆಯನ್ನು ಏರ್ಪಡಿಸುವುದು, ಮಕ್ಕಳಿಗೆ ಸರ್ಟಿಫಿಕೇಟ್ ನೀಡುವ ಮೂಲಕ ಅವರನ್ನು ಹುರಿದುಂಬಿಸುವುದು, ಕಲಿಕಾ ಪ್ರವೃತ್ತಿಯನ್ನು ಹೆಚ್ಚಿಸುವುದು ನನ್ನ ಕರ್ತವ್ಯವಾಗಿದೆ. ಆದ್ದರಿಂದ ಇಂದು ನಮ್ಮ ದಿ ಶ್ಲೋಕ ಕ್ಲಾಸ್ ಕೇವಲ ಬೆಳಗಾವಿಯಲ್ಲದೆ ದೇಶ ವಿದೇಶಗಳಲ್ಲಿಯೂ ಹೆಸರು ಮಾತಾಗಿದೆ. ಕೇವಲ ವಾರ್ಧಕ್ಯದಲ್ಲಿ ಆಧ್ಯಾತ್ಮವನ್ನ ಅಭ್ಯಾಸ ಮಾಡುವುದು ಅಥವಾ ಅಧ್ಯಯನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಎನ್ನುವುದು ಎಲ್ಲರ ವಿಚಾರ. ಈ ವಿಚಾರ ತಪ್ಪು ಎನ್ನುವುದು ನನ್ನ ಅಭಿಪ್ರಾಯ. ಚಿಕ್ಕಂದಿನಿಂದಲೂ ನಾವು ಈ ಶ್ಲೋಕವನ್ನ ಕಲಿತು ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಮನಕ್ಲೇಶ ಉಂಟಾಗುವುದಿಲ್ಲ. ಅದೇ ರೀತಿ ಮಕ್ಕಳಿಗೆ ಕಾನ್ಸಂಟ್ರೇಷನ್, ಮೆಮರಿ ಪವರ್, ಒಂದು ಕಡೆ ಕುಳಿತು ಅಧ್ಯಯನ ಮಾಡುವ ಪ್ರವೃತ್ತಿ ಬೆಳೆಯುತ್ತದೆ. ಮಕ್ಕಳು ತಂದೆ ತಾಯಿಯ ಮಾತನ್ನು ಪಾಲಿಸುವುದಿಲ್ಲ, ಆದರೆ
ಗುರುಗಳು ಏನೇ ಹೇಳಿದರೂ ಸಹ ಅದನ್ನು ಪಾಲಿಸುವುದು, ಆ ನಿಯಮವನ್ನು ರೂಢಿಸಿಕೊಳ್ಳುತ್ತಾರೆ. ಆದ್ದರಿಂದಲೇ ನಾವು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರತಿಯೊಬ್ಬ ಜೀವಿಗೂ ಗುರುವು ಶ್ರೇಷ್ಠ ಮಾರ್ಗವನ್ನು ತೋರಿಸುತ್ತಾನೆ. ಅದೇ ರೀತಿ ನಮ್ಮ ಬಾಳಲ್ಲಿ ಅಜ್ಞಾನವೆನ್ನುವಂತಹ ಕತ್ತಲೆಯನ್ನ ಪರಿಹರಿಸಿ ಸುಜ್ಞಾನ ಎನ್ನುವಂತಹ ಬೆಳಕನ್ನು ನೀಡುತ್ತಾನೆ ಗುರು. ಆದ್ದರಿಂದ ನಮ್ಮ ಬದುಕಿನಲ್ಲಿ ನಾವು ಶ್ರೇಷ್ಠ ಸ್ಥಾನವನ್ನು ನೀಡುತ್ತೇವೆ ತಾಯಿಗೆ, ಮತ್ತೆ ಅದೇ ರೀತಿ ಗುರುವಿಗೂ ಸಹ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವುದನ್ನು ತಾಯಿ ತಂದೆಯರು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಸ್ಕೃತವನ್ನು ಕಲಿಯುವುದರಲ್ಲಿ, ಶ್ಲೋಕವನ್ನು ಕಂಠಪಾಠ ಮಾಡುವುದರಲ್ಲಿ ಮಕ್ಕಳನ್ನು ಹುರಿದುಂಬಿಸಬೇಕು ಎಂದು ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಸಂಸ್ಕೃತ ಕಲಿಯುವುದರಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ನಮ್ಮ ದೇಶವನ್ನ ಶ್ರೇಷ್ಠ ಭಾರತವನ್ನ ಮಾಡೋಣ ಎಂದು ಪ್ರಾರ್ಥಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಃ.